ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡನ. ಫೈಟರ್ ಆಡಿದ್ರೆ ಯಾವನು ಅಡ್ರೆಸ್ ಇರಲ್ಲ. ಹೋಗಿ ಅವನ್ಗೆ ನನ್ನ ಅಡ್ರೆಸ್ ಹೇಳು. ಅವನ್ ಮಾಡ್ತಿರೋದನ್ನ ನೋಡ್ಕೊಂಡು ಸುಮ್ನೆ ಕೂರೋದಕ್ಕೆ ಆ ಶಿವನ್ ಮುಂದೆ ಕೂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರ್ಗಾಡೋ ಸಿಂಹ ನಾನು ಅಂತ ಹೇಳು. ಅವನ್ಗಿರೋ ಪವರ್ನೆಲ್ಲ ಯೂಸ್ ಮಾಡ್ಲಿ, ಅವನ್ಗಿರೋ ಜನರನ್ನೆಲ್ಲ ಯೂಸ್ ಮಾಡ್ಲಿ. ಇಲ್ಲ ಅವನ್ಗೇನಾದ್ರು ಇಲ್ಲಿ ಎಲ್ಲಿ ಇಲ್ಲಿ ದಮ್ಮು ಅನ್ನೋದಿದ್ರೆ ಅದನ್ನ ಯೂಸ್ ಮಾಡಿದ್ರು ಸರಿ. ಐ ಆಮ್ ರೆಡಿ ಟು ಫೇಸ್, ಒಬ್ಬನೇ ಬರ್ತೀನಿ. ಏನಾಯ್ತು ಅಂತ ನೋಡಿ ತಲೆ ಗೊತ್ತೋ ಅಷ್ಟ್ರಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೇನೆ. ಮಕ್ಕಳ ಸಿಂಪಲ್ ಆಗಿ ಮೂರ್ ಹೊಡೆದಿದ್ದಕ್ಕೇನೆ ಸೀರಿಯಸ್ ಆಗಿದ್ದೀರಾ? ಇನ್ನ ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ. ಮಚಾ, ಅವಳು ನಮ್ಮ ಐನೋರ್ ಮಗಳು ಟೀಚರ್ ಅಮ್ಮ ತಾನೆ? ಸಂದಾಗೆ ಕಾಣಿಸ್ತಾವಳೆ. ಯು ನೋ ಹೌ ಮಚ್ ಪೊಲ್ಯೂಷನ್ ದಿಸ್ ಕಾಸಸ್? Breathing this causes bronchitis. English? ಲೇ, ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು. ಏನ ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು? ಡಮಾರ್. ಯಾರು ಅದು ಶಿವ? ಅವನ ಮೇಲೆ ಆಕ್ಷನ್ ತಗೊಂಡ್ರೆ ಅವ್ನ ರಿಯಾಕ್ಷನ್ ತಡ್ಕೊಳಕಾಗಲ್ಲ ಸರ್. ಅವನ ಮೇಲೆ ಯಾರು ಕಂಪ್ಲೇಂಟು ಕೊಡಲ್ಲ, ಸಾಕ್ಷಿನೂ ಹೇಳಲ್ಲ. ಯಾರಾದ್ರೂ ಕಿಡ್ನಾಪ್ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರ, ಆಸಿಡ್ ಹಾಕ್ಬಿಟ್ರ, ಇಲ್ಲ ನಕ್ಕನ್ ಚುಚ್ಚ ಬಿಟ್ಟ ಅನ್ಕೊಳ್ಳಿ. ಹೀಗೆ ಹೊರಟೊರ್ಟಾಗಿ ಆಡಿದ್ರೆ ಯಾವ ಹುಡುಗಿದನ್ನ ನಿನ್ನ ಇಷ್ಟಪಡ್ತಾಳೆ? ನಿನ್ನ ನೀನು ನೋಡ್ಕೊಂಡಿದ್ದೀನಿ, ಆ ಗಡ್ಡ ಕೂದಲು ಇವನ್ನೆಲ್ಲ ನೋಡಿದ್ರೆ ಪ್ರೀತಿ ಹುಟ್ಟಲ್ಲ, ಅಸಹ್ಯ ಆಗುತ್ತೆ. ನೀನ್ ಹೇಳ್ದಂಗೆ ನಾನು ನೋಡಕ್ಕೆ ಗಡ್ಡ ಕೂದಲು ಬಿಟ್ಕೊಂಡು ಕೆಟ್ಟದಾಗೆ ಇರ್ಬೋದು, ಆದ್ರೆ ನಿನ್ ಬಗ್ಗೆ ಒಂದು ದಿನಾನು ಕೆಟ್ಟದಾಗಿ ಯೋಚನೆನು ಮಾಡಿಲ್ಲ ಕಣೆ. ನನ್ನಂತ ಹುಡುಗರಿಗೆ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಗೆ ಆಳೆ ತಗೊಂಡು ಉದ್ದುದ್ದ ಕವನ ಬರೆದು ಪ್ರೀತಿ ಹೇಳೋಣ ಅಂದ್ರೆ ವಿದ್ಯೆ ಹತ್ತಿಲ್ಲ. ಮಂಡಿ ಮೇಲೆ ಕುತ್ಕೊಂಡು ಡೈಮಂಡ್ ರಿಂಗ್ ಕೊಟ್ಟು ಇಂಗ್ಲಿಷ್ ಪಿಕ್ಚರ್ ಸ್ಟೈಲ್ ಅಲ್ಲೆಲ್ಲ ಪ್ರೀತಿ ಹೇಳೋ ತಿರ್ಕೆ ಶೋಕಿ ನಮಗ್ ಬರಲ್ಲ. ನಮಗೇನಿದ್ರು ಕೈ ಕುಯ್ಕೊಂಡು ಅಚ್ಚೆ ಉಯಿಸ್ಕೊಂಡು ಗೋಳ್ ಇಕ್ಕೊಂಡೆ ಪ್ರೀತಿ ಮಾಡಕ್ ಬರೋದು. ನಾವ್ ಹಂಗೆ ಏನೀಗ ತೋಳ್ ತುಂಬಾ ತಾಕತ್ತಿದ್ರು ತಕ್ರಾರ್ ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮ ಆಗಿರಲ್ಲ, ಗೋಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲೆ ಮಾಡಕ್ ಬಂದ್ರೆ ಗುದ್ದೋ ಏಟ್ಗೆ ಗೂಗಲ್ ನಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಟೋರಿಯಸ್. ಡೈಲಾಗ್ ಟ್ರೈಲರ್ ಅಲ್ಲೂ ಕತೆ ಹುಡುಕ್ಬೇಡ್ವ, ತಡ್ಕೋ ಇನ್ನ ಒಂದ್ ಟ್ರೈಲರ್ ಬಿಡ್ತೀವಿ.